ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲ ಜನಗಳಿಗೆ ಕೂಡ ಏನಪ್ಪ ಅಂದ್ರೆ ಒಂದು ಭಾರಿ ಬದಲಾವಣೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಇದೆ ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು ಮತ್ತು ಅದರ ಜೊತೆಗೆ ಒಂದು ಕನ್ಫರ್ಮೇಷನ್ ಕೂಡ ಬರುತ್ತೆ ಮತ್ತು ಹಾಗೆ ಭಾರಿ ಬದಲಾವಣೆ ಅಂದರೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಏನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಗೃಹ ಲಕ್ಷ್ಮಿ ಯೋಜನೆಗೆ ಏನು ಅರ್ಜಿ ಸಲ್ಲಿಸಿದ್ರೆ ಸೊ ಏನಪ್ಪ ಅಂದರೆ ಮೊಬೈಲ್ನಲ್ಲಿ ಸೊ ನಿಮಗೆ ಒಂದು ಮೆಸೇಜ್ ಬರಬೇಕು ಮೆಸೇಜ್ ಬಂದಾಗ ಮಾತ್ರ ಕನ್ಫರ್ಮೇಷನ್ ಆಗುತ್ತೆ ಅದು ಯಾವ ಥರ ಮೆಸೇಜ್ ಇರುತ್ತೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕ್ಲಿಯರ್ ಕಟ್ಟಾಗಿ ಒಂದು ಮೆಸೇಜ್ ಕೂಡ ಏನಪ್ಪ ಅಂದರೆ ನಿಮಗೆ ಒಂದು ಮೊಬೈಲ್ ಯಾವ ಮೊಬೈಲ್ ನಂಬರ್ ಹಾಕಿರ್ತೀರ ಮೊಬೈಲ್ ನಂಬರ್ ಅಂದರೆ ಆಧಾರ್ ಲಿಂಕ್ ಇರ್ತಕ್ಕಂಥ ಏನು ಮೆಸೇಜ್ ಬರುವಂಥ ಒಂದು ಆ ನಂಬರ್ ಹಾಕಿರ್ತಾರೆ ಮನೆ ಯಜಮಾನಿದ ಅವರಿಗೆ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂದ್ ಸಂಖ್ಯೆ ಗೃಹಲಕ್ಷ್ಮೀ ಯೋಜನೆ ಅರ್ಜಿ ಸಂಖ್ಯೆ ಡ್ಯಾಶ್ ಅಂತ ನೀವು ಹಾಕೋಬೇಕು ಆ ಡ್ಯಾಶ್ ಅಂತ ಬಂದಿರುತ್ತೆ ಅದನ್ನು ಹೈಡ್ ಮಾಡಿದ್ದೀವಿ ಸೊ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಕರ್ನಾಟಕ ಸರ್ಕಾರದ ಮೆಸೇಜ್ ಬರುತ್ತೆ ಈ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು ಮತ್ತು ಅದರ ಜೊತೆಗೆ ಸ್ಟೇಟಸ್ ಲಿಂಕನ್ನು ಕೂಡ ಬಿಟ್ಟು ಕೊಟ್ಟಿರ್ತಾರೆ ಸೊ ಆ ಲಿಂಕ್ನಲ್ಲಿ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋದು ಈ ಥರ ಮೆಸೇಜ್ ಬಂದಿದ್ರೆ ಮಾತ್ರ ಕನ್ಫರ್ಮೇಷನ್ ಇರುತ್ತೆ ಹಾಗೆ ಏನಪ್ಪ ಅಂದರೆ ಗೃಹಲಕ್ಷ್ಮ ನೋಂದಣಿಗಾಗಿ ಇನ್ನು ಮುಂದೆ ಯಾವುದೇ ಒಂದು ಮೆಸೇಜಿಗೆ ಕಾಯೋಗುವಂಥ ಅವಶ್ಯಕತೆ ಇಲ್ಲ ನೋಂದಣಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೂಡ ಸಲ್ಲಿಕೆ ಮಾಡ್ಬೋದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಪ್ರಕ್ರಿಯೆ ಮತ್ತಷ್ಟು ಸರಳಗೊಂಡಿದ್ದು ಅರ್ಹ ಫಲಾನುಗಳು ನೇರವಾಗಿ ನೋಂದಣಿ ಕೇಂದ್ರಗಳ ತಳಿ ಅರ್ಜಿ ಸಲ್ಲಿಸಬಹುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಬಾಳ್ಕರ್ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಹೇಳಿಕೆ ನೀಡಿರ್ತಕ್ಕಂಥ ಅವರು ಹಾಗೆ ಟ್ವಿಟರ್ನಲ್ಲಿ ಕೂಡ ಒಂದು ಮೆ ಟ್ವೀಟ್ ಕೂಡ ಮಾಡಿದ್ದಾರೆ ಏನಪ್ಪ ಅಂದರೆ ಮಾಸಕ್ಕೆ ಎರಡು ಸಾವಿರ ಗೃಹಲಕ್ಷ್ಮಿ ಗೃಹಲಕ್ಷ್ಮೀ ಯೋಜನೆ ನೋಂದಣಿಗೆ ಮತ್ತಷ್ಟು ಸಾವಿರ ಮಾಡಿದರೆ ಈಗೇನಪ್ಪ ಅಂದರೆ ಮೊದಲನೇದಾಗಿ ಮನೆ ಯಜಮಾನಿ ನೋ ಮೊಬೈಲ್ ನಂಬರಿಂದ ಮೆಸೇಜ್ ಮಾಡಿ ನಿಮಗೆ ನೋಂದಣಿ ಡೇಟು ಮತ್ತು ಅದರ ಜೊತೆಗೆ ಕನ್ಫರ್ಮೇಷನ್ ಬಂದ ಮೇಲೆ ಅಪಾಯಿಂಟ್ಮೆಂಟ್ ಬುಕ್ ಆದಮೇಲೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದಿತ್ತು ಅದನ್ನು ತೆಗೆದು ಹಾಕಿ ಈಗ ಯಾವುದೇ ತಾಲೂಕಿನಲ್ಲಿದ್ದರು ಬೇರೆ ತಾಲೂಕಿನಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಯಾವುದೇ ಜಿಲ್ಲೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಹಾಗೂ ಮನೆ ಯಜಮಾನಿಯ ಪತಿ ಇದ್ದರೆ ಅವರ ಆಧಾರ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ನ ಮತ್ತು ಅದ್ರ ಜೊತೆಗೆ ಮೊದಲ ಲಿಂಕ್ ಇರ್ತಕ್ಕಂಥ ಆಧಾರ್ ಕಾರ್ಡ್ನ ಕೂಡ ತೆಗೆದುಕೊಂಡು ಹೋದರೆ ಸಾಕು ನಿಮ್ಗೆ ಹತ್ತಿರದ ಯಾವುದೇ ಒಂದು ಬಾಪೂಜ್ ಸೇವಾ ಕೇಂದ್ರ ಗೃಹ ಆಮೇಲೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒಂದು ಬಿ ಬಿ ಎಂ ಪಿ ಕೇಂದ್ರಕ್ಕೆ ಹೋಗಿ ಅರ್ಜಿನ ಕೂಡ ಸಲ್ಲಿಸ್ಬೋದು ಹಾಗಾಗಿ ನಿಮ್ಗೆ ಏನಪ್ಪಾ ಅಂದರೆ ಇದನ್ನು ಭಾರಿ ಸರಳ ಮಾಡಿ ಕೊಟ್ಟಿದ್ದೀವಂತಲೂ ಕೂಡ ಕ್ರೀ ಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಅರವತ್ತೆರಡು ಲಕ್ಷ ಮಂದಿ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಸೇವೆ ಕೇಂದ್ರ ಯಾರು ಹಣ ವಸೂಲಿ ಮಾಡೋದು ಬಂದರೆ ಅವ್ರು ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಿಸೋದಂತ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಗ್ರಹಲಕ್ಷ ನೋಂದಣಿ ಯಾವುದೇ ಆರು ಸಿಟನ್ಗಳ ಜನರು ಕೂಡ ಮೆಸೇಜ್ಗೆ ಕಾಯಬೇಕಾಗಿಲ್ಲ ನೋಂದಣಿ ಕೇಂದ್ರಕ್ಕೆ ಹೋಗಿ ಡೈರೆಕ್ಟಾಗಿ ಅರ್ಜಿ ಸಲ್ಲಕ್ಕೆ ಮಾಡ್ಬೋದು ಅಂತೇಳಿ ಈಗ ತಾನೇ ಒಂದು ಒಂದು ಬಿಗ್ ಅಪ್ಡೇಟ್ ಅಂತಾನೆ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಅವರೇ ತಾನೇ ಮಾಹಿತಿ ಈಗ ಹಾಗಾಗಿ ನಿಮಗೆ ಮೆಸೇಜ್ ಬಂದಿದೆ ಅಥವಾ ಇಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ನಂತರ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಇರ್ತಲ್ಲ ಸೊ ಇಲ್ಲಿ ಬಂದು ನೀವು ಲಿಂಕ್ನಲ್ಲಿ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ನೋಂದಣಿ ಮಾಡೋದಿತ್ತಲ್ಲ ಅದನ್ನು ತೆಗೆದು ಹಾಕಿದಾರೆ ಹಾಗೆ ಮುಂಚೆ ಹನ್ನೆರಡು ಅಂಕೆ ರೇಷನ್ ಕಾರ್ಡ್ನ ಮೆಸೇಜ್ ಸೆಂಡ್ ಮಾಡಿ ಏಟ್ ಒನ್ ಫೋರ್ ಸೆವೆನ್ ಫೈವ್ ನೈನ್ ಫೈನಲ್ಗೆ ಮೆಸೇಜ್ ಸೆಂಡ್ ಮಾಡ್ತಿದ್ರಿ ಸೊ ಅದನ್ನು ತೆಗೆದಾಕಿ ಸರಳೀಕರಣ ಮಾಡಿದ್ದಾರೆ ಸೊ ಹಾಗಾಗಿ ಇದೊಂದು ಬಿಗ್ ಆಗ್ಬಿಟ್ಟು ಸೊ ನಿಮ್ಗೆ ಏನಪ್ಪ ಅಂದರೆ ಈಗ ಮೊಬೈಲ್ನಲ್ಲೇ ನೀವು ಅರ್ಜಿ ಸಲ್ಲಿಕೆ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು ಸೊ ಅದು ನೆಕ್ಸ್ಟ್ ಮಂತ್ ಆಗಸ್ಟ್ ಹದಿನಾರು ನಂತರ ನಿಮಗೆ ಸ್ಟೇಟಸ್ನ ಕೂಡ ಬಿಟ್ ಕೊಡ್ತಾರೆ ಸೊ ನಿಮಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿರ್ತಕ್ಕಂಥ ನಂಬರ್ನ ಹಾಕಿ ಸೊ ನಿಮ್ಗೇನು ಖಾತೆ ಕನ್ಫರ್ಮೇಷನ್ ಲೆಟರ್ ಬಂದಿದೆಯಲ್ಲ ಸೊ ಅದನ್ನು ಆ ಪರ್ಟಿಕ್ಯುಲರ್ ಮಂಜೂರಾತಿ ಪತ್ರವನ್ನು ತೊಗೊಂಡು ಅದರಲ್ಲಿ ಇರತಕ್ಕಂಥ ನಂಬರ್ನ ಹಾಕಿ ನೀವು ಚೆಕ್ ಮಾಡ್ಕೊಬೋದಾಗಿದೆ ಸೊ ಅದು ನೆಕ್ಸ್ಟ್ ಮಂತ್ ಎನೇಬಲ್ ಮಾಡಿ ಕೊಡ್ತಾರೆ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು ಸೊ ಹಾಗಾಗಿ ಈ ಥರದ ಅಪ್ಡೇಟ್ಗೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಡೇ ಟು ಡೇ ತಿಳಿಸಿಕೊಡ್ತಾ ಇದ್ದೀನಿ ಫೈನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ